ಇದು ರಕ್ಸ್ಪಟ್ಟಿ ನಾರು ತಗೊಂಡಿರೋದು ಅಂದ್ರೆ ನಾರು ತೆಗಿತಾರಲ್ಲ ಅದ್ರೆ ಬರ್ತಕ್ಕಂಥ ಮೇಲ್ಗಡೆ ಸಿಪ್ಪೆ ಇದು ಇದನ್ನ ಗೊಬ್ಬರ ಜೊತೆಗೆ ಹಾಕಿ ಕೊಳಸಿ ಹಾಕ್ಬೇಕು ಒಂದು ಟಿಪ್ಪರ್ ಹೇಳಿದ್ದೀನಿ ಒಂದು ಟ್ರ್ಯಾಕ್ಟರ್ ಲೋಡ್ ಮಾಡುತ್ತೆ ಸೊ ಇದು 42,000 ತಗೊಂಡಿದ್ದೀನಿ ನಮ್ಮದೇ ಜೆ ಸಿ ಪಿ ಇವತ್ತೊಟ್ಟು 3 ಟಿಪ್ಪರಿಂದ ಗೊಬ್ಬರ ಇರ್ತಾ ಇದ್ದೀನಿ ಮುಂಡ್ರಿಗಿಂದ 2 ಇಲ್ಲಿಂದ ಇಲ್ಲಿಂದ ಒಂದು ಟ್ರ್ಯಾಕ್ಟರ್ ಆಮೇಲೆ ಟಿಪ್ಪರ್ ಓಡಿಸ್ತಾ ಇದ್ದೀನಿ ಅಂದ್ರೆ ಒಂದು 3-4 ವರ್ಷ ಆಗಿತ್ತು ಟಿಪ್ಪರ್ ಓಡಿಸಿ ಇದು ಮೂರ್ತಿ ಅಂತ ನಮ್ಮ ಫ್ರೆಂಡ್ದೆ ಗಾಡಿ ಇವರು ಡ್ರೈವರ್ ಸಾಹೇಬ್ರು ನಿಮ್ಮ ಹೆಸರು ಸರ್ ಭಾಷಾ ಭಾಷಾ ಅಂತ ಹೇಳಿ ಇದು ಯಾವ ಊರು ಅಂದ್ರಲ್ಲ ರಾಮದುರ್ಗ ರಾಮದುರ್ಗ ಮುಂಡ್ರಿಗೆ ಇದರ ಹತ್ರ ಬರುತ್ತೆ ಗುಡೆಕೋಟೆ ಹತ್ರ ರಾಮದುರ್ಗ ಅವರ ಹತ್ರ ಕ್ಲೀನರ್ ಏನು ಇರಲ್ಲ ಇದಕ್ಕೆ ಕ್ಲೀನರ್ ಇರ್ತಾರೆ ಇದಕ್ಕೆ ನೀ ಒಬ್ಬರೇ ನಾನು ಇಂಗೇಜ್ ತಗೊಂಡಿದ್ದೀನಿ ಒಂದು ಡೇಗೆ 6,500 ರೂಪಾಯಿ ಒನ್ ಡೇ ಡೀಸೆಲ್ ನಮ್ಮದೆ ನೋಡೋಣ ಇವಾಗ ಓಡಿಸ್ತೀನಿ ಹೆಂಗೆ ಓಡಿಸ್ತೀನಿ ತೋರಿಸ್ತೀನಿ ಫಸ್ಟ್ ಡೇ ಒಕ್ಕೆ ರೆಡಿ ಆಯಿತು ಫುಲ್ ಆಲ್ಮೋಸ್ಟ್ ಅದೆಲ್ಲ ಸ್ಮೂತ್ ಮಾಡಿದ್ವಿ ಆ ಕಡೆ ಈ ಕಡೆ ಮೂರ್ಗಡೆಲ್ಲ ಇದು ಪ್ಲ್ಯಾನಿಂಗ್ ಇರಲಿಲ್ಲ ಬಟ್ ಆದರೂ ಮಾಡಿಸೋಣ ಅಂತ ಮಾಡಿದೆ ಇದು ಎಕ್ಸ್ಟ್ರಾ ಒಂದು 80,000 ಕಷ್ಟ ಆಯಿತು ಇದು ಫಸ್ಟ್ ಡೇ ನೀರು ಬಿಟ್ಟಿದ್ದೀವಿ ಹೆಂಗಿರುತ್ತೆ ಹಾಂ ಎಂಬ ಬೊಮ್ಮೆ ಎಲ್ಲಿಂದ ಬರಕತ್ತೆ ತೀರ ಹೊಲಕ್ಕೆ ಮುಂಚೆನಿಂದ ನೀರ್ ಬರ್ತಾ ಇತ್ತು ಬಟ್ ಎಂಟು ವರ್ಷ ಕೆಳಗಡೆ ಡಿಸ್ಕನೆಕ್ಟ್ ಮಾಡಿದ್ದೆ ಅದು ಒಂದು ಕೆಲಸ ಕೆಡಿಸಿದ್ರೆ ಸರಿ ಮಾಡಕ್ ಎಷ್ಟೊತ್ತು ಬೇಕಂದ್ರೆ ಎಷ್ಟು ತಲೆ ತಿನ್ನುತ್ತೆ ಅಷ್ಟೇ ಇದು ಆ್ಯಕ್ಚುಲಿ ಏನಾಗಿತ್ತು ಅಂದರೆ ನಂದು ಬೆಡ್ ಹೈಟ್ ಇರೋದ್ರಿಂದ ತೆಳಗಡೆ ಗಾಡಿಗೆ ಗ್ರೌಂಡ್ ಲೆವೆಲ್ ಟಚ್ ಆಗ್ತಿತ್ತು ಅದಕ್ಕೋಸ್ಕರ ಮತ್ತೆ ಎರಡು ಟ್ಯಾಕ್ಟರ್ ತೊಗೊಂಬಂದು ಆಪ್ರೇಟರ್ ಜೆ ಸಿ ಬಿ ಆಪ್ರೇಟರ್ ಹಾಕ್ಬೇಕಾದ್ರೆ ಏನು ಮಾಡಿಬಿಟ್ಟಿದ್ದೇನೆ ಅರ್ಧ ಹೊಲ ಒಬ್ಬನ ಹಾಕಿದ್ದ ಮತ್ತು ಇನ್ನು ಅರ್ಧ ಹೊಲ ಒಬ್ಬನ ಹಾಕಿದ ಅವನು ಹೈಟ್ ಬೆಡ್ ಹೈಟ್ ಮಾಡಿದ್ದ ರೀಸನ್ಗೆ ಒಂದು ಫಸ್ಟ್ ಬೆಡ್ ಹೈಟ್ ಆಗಿತ್ತು ಅವನು ಬಂದು ಹಾಕಿದ ಮೇಲೆ ಒಂದು ಬೆಡ್ ಹೈಟ್ ಆಗಿತ್ತು ಅದಕ್ಕೆ ಗಾಡಿ ಹೋಗ್ತಿರಲಿಲ್ಲ ಮುಂದಕ್ಕೆ ಅದಕ್ಕೆ ಎರಡು ಗಾಡಿಯಿಂದ ಎಳಿಸ್ತಾ ಇದ್ವಿ ಆಮೇಲೆ ಇವಾಗ ಹೊಡಿತಾ ಇದ್ದಾರೆ ಈ ಗಾಡಿ ಫಸ್ಟ್ ಡೇ ನನ್ನ ಗಾಡಿ ಕ್ಲಚ್ ಪ್ಲೇಟ್ ಕಟ್ ಆದಮೇಲೆ ನೆಕ್ಸ್ಟ್ ಡೇ ಇವನು ಓಡಿಸ್ತಿರೋದು ನೆಕ್ಸ್ಟ್ ಅಲ್ಲ ಮೋಸ್ಟ್ಲಿ ಫಸ್ಟ್ ಡೇನ ಇವನು ಓಡಿಸ್ತಾ ಇದ್ದ ನನ್ನ ಗಾಡಿ ನಿಂತಿರೋದಕ್ಕೆ ಮತ್ತು ನಮ್ಮ ಹುಡುಗಂದ ಗಾಡಿ ಅವನದೇ ತೊಗೊಂಬಂದು ಓಡಿಸ್ತಾ ಇದ್ದೆ ಇದು ಬೆಡ್ ಲೆವೆಲ್ ಮಾಡ್ತಾ ರೀಸನ್ ಏನಂದರೆ ಸಿಕ್ಕಾಪಟ್ಟು ಹೈಟ್ ಆಗಿತ್ತು ಆಮೇಲೆ ಇದು ಫ್ಲ್ಯಾಟ್ ಇರಲಿಲ್ಲ ಗಿಡ ಹಾಕೋಕ್ಕೆ ಫ್ಲ್ಯಾಟ್ ಇದ್ದರೆ ಡ್ರಿಪ್ ಚೆನ್ನಾಗಿ ನೆನೆಯುತ್ತೆ ಅಂತಂದೇಳಿ ರೂಟ್ ಓಡಿಸ್ತಾ ಇದ್ವಿ ಬಟ್ ಅದು ತುಂಬ ಓಡಿಸೋದು ಮಾತ್ರ ತುಂಬ ಕಷ್ಟ ಈ ಬೆಡ್ ಮೇಲೆ ಓಡಿಸೋದಂತ ಅಂದರೆ 5 ಫೀಟ್ ಹೈಟ್ ಇದೆ ಆ ಕಡೆ ಅಂತ ತೆಗ್ದು ಈ ಕಡೆ ಅಂತ ತೆಗ್ದು ಸ್ವಲ್ಪ ಯಾಮರ್ ಇದ್ರೆ ಗಾಡಿ ಪಲ್ಟಿಯಾಗೋ ಚಾನ್ಸ್ ಜಾಸ್ತಿ ಇರುತ್ತೆ